ಬಂಜಾರ ಕನ್ವೆನ್ಷನ್ ಹಾಲ್ ನಿರ್ಮಾಣದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಎಂದು ಶಿವಮೊಗ್ಗ ತಾಲೂಕು ಬಂಜಾರ ಸಂಘದ ಗೌರವ ಅಧ್ಯಕ್ಷ ಕೆ ಶಶಿಕುಮಾರ್ ಹೇಳಿದರು. ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕ ಅಶೋಕ್ ನಾಯ್ಕ್ ಸ್ವಯಂ ಘೋಷಿತ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿದ್ದಾರೆ. ಸಂಘದ ನಿಯಮವನ್ನು ಧಿಕ್ಕರಿಸಿದ್ದಾರೆ. ಸರ್ವ ಸದಸ್ಯರ ಸಭೆ ಕರೆಯದೆ ಕೆಲವೇ ನಿರ್ದೇಶಕರ ಸಮ್ಮುಖದಲ್ಲಿ ತಮ್ಮನ್ನು ತಾವು ಅಧ್ಯಕ್ಷರಾಗಿ ಘೋಷಿಸಿಕೊಂಡಿದ್ದಾರೆ. ಇದನ್ನು ತಾಲೂಕು ಸಂಘ ತೀವ್ರವಾಗಿ ಖಂಡಿಸುತ್ತೆ ಎಂದರು. ತದನಂತರ 2016-17 ಮಾನ್ಯ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾರ್ಯಕಾರಿ ಮಂಡಳಿ ಮತ್ತೆ ಬದಲಾವಣೆ ಆಗುತ್ತೆ, ಮತ್ತೆ ಕುಮಾರನಾಯ್ಕ ಅಂತ ಹೇಳಿ ಅಧ್ಯಕ್ಷರಾಗ್ತಾರೆ. ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸರ್ಕಾರಕ್ಕೆ 5 ಕೋಟಿ ಪ್ರಪೋಸಲನ್ನು ಕಟ್ಟಡಕ್ಕೆ ಬೇಕು ಅಂತ ಹೇಳಿ ಪ್ರಪೋಸಲ್ ಕೊಡ್ತಾರೆ. ಆವಾಗ ಸಿದ್ದರಾಮಯ್ಯ ಸಾಹೇಬರು ತಕ್ಷಣ 50 ಲಕ್ಷ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಆ ಆದೇಶದ ಕಾಪಿನೂ ಕೂಡ ತಮಗೆ ಕೊಟ್ಟಿದ್ದೀನಿ. ನಂತರ ಮತ್ತೆ ಸಮ್ಮಿಶ್ರ ಸರ್ಕಾರ ಬರುತ್ತೆ, ದುಡ್ಡು ಬಿಡುಗಡೆ ಆಗಿರಲಿಲ್ಲ, ಆದೇಶ ಮಾಡಿರ್ತಾರೆ ದುಡ್ಡು ಬಿಡುಗಡೆ ಆಗಿರಲಿಲ್ಲ. ಮತ್ತೆ ಸಮ್ಮಿಶ್ರ ಸರ್ಕಾರ ಬಂದಾಗ ಕುಮಾರಸ್ವಾಮಿ ಅವರು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ 4 ಕೋಟಿ ರಿಲೀಸ್ ಮಾಡಿ ಅಂತೇಳಿ ಮಾಡಿರ್ತಾರೆ, ಆದೇಶ ಮಾಡಿರ್ತಾರೆ, ರಿಲೀಸು ಆಗಿರಲಿಲ್ಲ. ನಂತರ ಏನಾಗುತ್ತೆ, ಈ ಕಾರ್ಯಕಾರಿ ಕುಮಾರ ನಾಯಕರವರ ಕಾರ್ಯಕಾರಿ ಮಂಡಳಿ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ, ಈಗೇನು ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದಾರೆ ಅಶೋಕ್ ನಾಯಕರವರು, ಅವರು ಕೆಲವರು BJP ನಮ್ಮ ಸಮಾಜದ ಪ್ರಮುಖರನ್ನು ಸೇರಿಸ್ಕೊಂಡು ಪ್ರವಾಸಿ ಮಂದಿರದಲ್ಲಿ ಕುಮಾರ ನಾಯಕರಿಗೆ ತೆಗಿಬೇಕು, ನಾನು ಅಧ್ಯಕ್ಷ ಆಗಬೇಕು ಅಂತ ಹೇಳಿ ಒಂದು ಸಂಚಲನ ಮಾಡಿಕೊಂಡು ಅವ್ರದೇ ಆದಂಥ ಒಂದು ಪಟಾಲವನ್ನು ಸೃಷ್ಟಿ ಮಾಡಿಕೊಂಡು ಆ ಕಾರ್ಯಕಾರಿ ಮಂಡಳಿ ಅವ್ರ ಜೊತೆಗೆಲ್ಲ ಕೂರಿಸ್ಕೊಂಡು ಅವತ್ತು ಸ್ವಯಂ ಘೋಷಿತ ಅಧ್ಯಕ್ಷರಾಗಿ ಪ್ರವಾಸಿ ಮಂದಿರದಲ್ಲಿ ಅಧ್ಯಕ್ಷರಾಗಿ ಘೋಷಣೆ ಮಾಡ್ತಾರೆ. ನಂತರ ಅವರು ಲೆಟ್ರು ಸರ್ಕಾರಕ್ಕೆ ತೊಗೊಂಡೋಗಿ ಕೊಡ್ತಾರೆ ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿ. ದುಡ್ಡು ಬಿಡುಗಡೆ ಅವರು ಲೆಟ್ರ್ ಕೊಡೋದಕ್ಕೂ ಬಿಡುಗಡೆ ಆಗೋದಕ್ಕೂ 2 ಕಾಕತಾಳೀಯ, ಹಾಗಾಗಿ ದುಡ್ಡು ಬಿಡುಗಡೆ ಆಯಿತು. ಅದು SCP TSP ದುಡ್ಡು, SC ST ಅವರಿಗೆ ಸರ್ಕಾರ 24% ಕೊಡಬೇಕನ್ನೋ ದುಡ್ಡಲ್ಲಿ ನಮಗೆ ಸರ್ಕಾರ ಕೊಟ್ಟಿರೋ ದುಡ್ಡು ಬಿಡುಗಡೆ ಆಗಿದೆ. ಆ ದುಡ್ಡು ಇಡೀ SCP TSP ದುಡ್ಡು ಇಡೀ ಎಲ್ಲ ಸಮಾಜದವರಿಗೂ ಸಿಗ್ತಾ ಇದೆ, ನಮ್ಮ ಸಮಾಜಕ್ಕೂ ಸಿಕ್ಕಿದೆ. ಅದರಲ್ಲೇನು ಹೇಳ್ಕೊಳ್ಳುವಂಥದ್ದು ಅಶೋಕ್ ನಾಯಕರ ವಿಶೇಷ ಸಾಧನೆ ಏನಲ್ಲ. ಅವರು ತದನಂತರ ಇಡೀ ಸಮಾಜವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಅವ್ರದೇ ಆದಂಥ ಒಂದು ಟೀಮನ್ನು ರಚನೆ ಮಾಡಿಕೊಂಡು ಈ ಸಮಾಜದಲ್ಲಿ ಯಾರು ಹಿಂದೆ ಹೋರಾಟ ಮಾಡಿಕೊಂಡು ಆ ಜಾಗಕ್ಕೆ ನಿವೇಶನಕ್ಕೆ ಯಾರು ಪ್ರಯತ್ನ ಮಾಡಿದ್ರಲ್ಲ ಅವ್ರಿಗೆ ಯಾರಿಗೂ ಗೌರವ ತಗೊಳ್ಳೋದಂಗೆ, ಅದರಲ್ಲಿ ಸುಮಾರು ಜನ ದಿವಂಗತರಾಗಿದ್ದಾರೆ, ಕೆಲವರು ಖಾಲಿ ಇದ್ದಾರೆ ಈಗಲೂ, ಯಾರಿಗೂ ಕೂಡ ವಿಶ್ವಾಸ ತಗೊಳ್ಳೋದಂಗೆ ಶಿವಮೊಗ್ಗ ಜಿಲ್ಲೆ ಒಳಗೆ ಎಲ್ಲ ಸಂಘ ಸಂಸ್ಥೆಗಳು, ಶಿವಮೊಗ್ಗ ತಾಲೂಕಲ್ಲಿದೆ, ಶಿವಮೊಗ್ಗ ತಾಲೂಕಲ್ಲಿ ಮಹಿಳಾ ಬಂಜಾರ ಸಂಘ ಇದೆ, ಜಿಲ್ಲಾ ಬಂಜಾರ ಸಂಘ ಇದೆ ಮಹಿಳಾ, ಶಿಕಾರ್ಪುರ ತಾಲೂಕಲ್ಲಿ ಮಹಿಳಾ ಸಂಘ ಇದೆ, ಅಲ್ಲೂ ತಾಲೂಕು ಬಂಜಾರ ಸಂಘ ಇದೆ, ಭದ್ರಾವತಿಯಲ್ಲೂ ಇದೆ, ಯಾವ ಸಂಘ ಸಂಸ್ಥೆಯವರಿಗೂ ಕರೆದಂಗೆ ತಾವೇ ಸ್ವಯಂ ಏನೇನು ಬೇಕು ಅವರ ಸ್ವಂತ ನಿರ್ಧಾರದಿಂದ ಸಮಾಜವನ್ನು ತಪ್ಪುದಾರಿಗೆ ತಗೊಂಡೋಗುವಂಥ ಪ್ರಯತ್ನ ಮಾಡ್ತಿದ್ದಾರೆ.